ಮಾಡದಂತ ಮಹಾನ್ ಭಾವ ಇಲ್ಲಿ ಕೂತಿದ್ದಾರೆ ನರೇಂದ್ರ ಮೋದಿ. ಅವರ ಬಗ್ಗೆ ಹೇಳುವ ಕ್ಷುಲ್ಲಕ ರಾಜಕಾರಣ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹೈ ಪ್ರೆಸ್ಟ್, ಇವತ್ತು ಅಡ್ವರ್ಟೈಸ್ಮೆಂಟ್ ಬರೀ ಚಂ ನಾಚಿಕೆ. ಈ ದೇಶಕ್ಕೆ ಸುಮಾರು 34 ಪ್ರೋಗ್ರಾಮ್ಗಳು, ನಾನು ಓದ್ಲಿಕ್ಕೆ ಹೋಗಲ್ಲ, ಎಲ್ಲ ನನ್ನ ಹತ್ರ ಇದೆ. ಬಡವರಿಗೋಸ್ಕರ ನಿರುದ್ಯೋಗವನ್ನು ಬಗೆಹರಿಸಲಿಕ್ಕೆ ಎಷ್ಟು ಪ್ರೋಗ್ರಾಮ್ಗಳನ್ನು ಮಾಡಿ, ಅವರ ಬಗ್ಗೆ ನನಗೆ 91 ಮುಗಿಯಿತು, ಇನ್ನೊಂದು 20 ಬ್ಲಡ್ ಬಾಯಿಲ್ಲಾಗುತ್ತೆ. ನಿನ್ನೆ 2 ಸಭೆ ಕೋಲಾರದಲ್ಲಿ ರಾಹುಲ್ ಗಾಂಧಿ ಅಬ್ಬ ಅವ್ರ ಭಾಷಣ, ಅವ್ರ ಬಗ್ಗೆ ಆ ಭಾಷಣದ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗೋದಿಲ್ಲ ನಾನು. ಕೋಲಾರದ ನಿಂತಿರ್ತಕ್ಕಂಥ ನಮ್ಮ ಅಭ್ಯರ್ಥಿ ಮಲ್ಲೇಶ್ ಬಾಬು, ನಿನ್ನೆ ಅವರಿಗೋಸ್ಕರ 2 ಸಭೆಗಳನ್ನು ಮಾಡಿದೆ, ಇವತ್ತು 1 ಸಭೆಗೆ ಡಾಕ್ಟರ್ ಸುಧಾಕರ್ ದೊಡ್ಡವರು ಬಂದಿದ್ದಾರೆ. ನಾನು ಒಂದು ಮಾತನ್ನ ನಿಮ್ಮ ಅನುಮತಿ, ನಮ್ಮ ಪಕ್ಷದ ಒಬ್ಬ ಶಾಸಕರು ನಾನು ಬಿಜೆಪಿಗೆ ನೀವು ಹೇಳಿದ್ರೂ ಮಾಡಲ್ಲ, ಅವರ ತಂದೆ ಪಿಳ್ಳಪ್ಪನವರನ್ನ ಒಂದು ರೂಪಾಯಿ ಖರ್ಚು ಮಾಡದೆ ಹೆಗ್ಡೆ ವಿರುದ್ಧ ನಿಲ್ಲಿಸಿ ಗೆಲ್ಲಿಸಿದಂತ ದೇವೇಗೌಡ ನಿಮ್ಮ ಮುಂದೆ ಹೇಳ್ಬೇಕು. ನಾನು ನನ್ನ ಪಕ್ಷದ ಕಾರ್ಯಕರ್ತರು ಪ್ರತಿಯೊಬ್ಬರಲ್ಲೂ ವಿನಂತಿ ಮಾಡ್ತೇನೆ, ನೀವು ನನ್ನ ನಿಜವಾದ ಕಾರ್ಯಕರ್ತರಿದ್ರೆ ನನ್ನ ಆದೇಶ ಡಾಕ್ಟರ್ ಸುಧಾಕರ್ ಅವರಿಗೆ, ಈ ದೇಶವನ್ನ ಮುಂದಿನ 5 ವರ್ಷ ನಾನೂರು ಸ್ಥಾನಗಳನ್ನು ಗೆಲ್ಲುವ ಗುರಿಯನ್ನು ಮುಟ್ಟಲಿಕ್ಕೆ ನಾವು 28 ಸ್ಥಾನಗಳನ್ನು ಗೆಲ್ಲಿಸಿ ನಮ್ಮ ಕಾಣಿಕೆ
ನಿಮಗೆ ಒಪ್ಪಿಸ್ತೇವೆ. ಆದರೆ ಒಂದೇ ಒಂದು ಕುಡಿಯುವ ನೀರು ಚಿಕ್ಕಬಳ್ಳಾಪುರಕ್ಕೆ, ಕೋಲಾರಕ್ಕೆ, ಹತ್ತು ಜಿಲ್ಲೆಗಳು, ಬೆಂಗಳೂರು ನಗರ ಸೇರಿದಂತೆ. ಮೊನ್ನೆ ಪ್ರಧಾನಮಂತ್ರಿಗಳು ಮಾತನಾಡಿದರು ಬೆಂಗಳೂರಿನ ಸ್ಥಿತಿಯ ಬಗ್ಗೆ. ಒಂದು ಲೀಟರ್ ನೀರಿಗೆ 2,500 ರೂಪಾಯಿ, 5 ಗ್ಯಾರಂಟಿ. ಈಗ 25 ಗ್ಯಾರಂಟಿ ಕೊಡ್ತೇವೆ. 25 ಹತ್ತು ವರ್ಷದಲ್ಲಿ ವಿರೋಧಿ ಪಕ್ಷದ ನಾಯಕನ ಸ್ಥಾನವನ್ನ ಪಡೀಲಿಕ್ಕೆ ಯೋಗ್ಯತೆ ಇಲ್ಲವ ಕಾಂಗ್ರೆಸ್? ಸರ್, ದೇವರ್ ಅನೇಬಲ್ ಟು ಗೆಟ್ ದಿ ರೆಕಗ್ನಿಷನ್ ಇನ್ ಲೋಕಸಭಾ. ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಈ ದೇಶದಲ್ಲಿ ಅಧಿಕಾರದ ಬೈಕ್, ಮಹಾಜನರೆ 10 ವರ್ಷದಲ್ಲಿ ವಿರೋಧಿ ಪಕ್ಷದ ನಾಯಕನ ಸ್ಥಾನವನ್ನ ಪಡೆಯುವ ಯೋಗ್ಯತೆ ಇಲ್ವ? ಇಲ್ಲದೆ ಇರುವ ಈ ಕಾಂಗ್ರೆಸ್ 400 ಸ್ಥಾನಗಳನ್ನು ಗಳಿಸ್ತಕ್ಕಂಥ ಗುರಿ ಇಟ್ಕೊಂಡಿರುವ ನಮ್ಮ ಕಾಣಿಕೆ, ನಮ್ಮ ಕಾಣಿಕೆ ಕೋಲಾರ, ಚಿಕ್ಕಬಳ್ಳಾಪುರ ಈ ಇಬ್ಬರು ಅಭ್ಯರ್ಥಿಗಳನ್ನ 28 ಸ್ಥಾನಗಳಲ್ಲಿ ಇವರಿಬ್ಬರನ್ನ ಗೆಲ್ಲಿಸಿ ನಾವು ದೆಹಲಿಗೆ ಕಳಿಸೋಣ. ಆಮೇಲೆ ಗಂಗಾ, ಇಲ್ಲಿ ಕೃಷ್ಣಾ ನದಿಯಿಂದಾದರೂ ನೀರು, ಕಾವೇರಿಯಿಂದಾದರೂ ನೀರು ತರಲಿಕ್ಕೆ ಅವ್ರ ಮುಂದೆ ಹೋಗಿ ನಾವು ಎದುರು ಚಾಚಿ, ಸರ್, 28 ಸ್ಥಾನವನ್ನು ತಂದಿದ್ದೇವೆ, ನಮ್ಮ ಜನತೆ ಕುಡಿಯುವ ನೀರಿನ ಬವಣೆಯನ್ನು ಬಗೆಹರಿಸಿಕೊಡಿ ಎಂದು ಕೇಳುವ ನೈತಿಕ ಶಕ್ತಿ, ಸಾಮರ್ಥ್ಯ ಇವೆಲ್ಲವನ್ನೂ ಕೊಡಬೇಕು ಅಂತೇಳಿ ಈ ಬೃಹತ್ ಸಭೆಯ ಮುಖೇನ ನಿಮ್ಮೆಲ್ಲರ ಇವತ್ತು ಪಾದದಡಿಯಲ್ಲಿ ಕೈಮುಗಿದು ಮಾಧ್ಯಮದ ಸ್ನೇಹಿತರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ.